ಹಾರಾಡು ಪ್ರೀತಿ ಹಕ್ಕಿ ನಾವೀಗ ಜೋಡಿ ಹಕ್ಕಿ. ಹೆಂಗತ್ತೆ ಸಾರ್ದವ ಗೆಟಪ್ಪ? ರಾಜ್ಕುಮಾರ ಕಲ್ಲ ಅಕ್ಸರಿ ಈ ಪಾಟಿ ತಯಾರಾಗಿ ನಂದವ್ರೆ ಎಲ್ಗೊಂಟವ್ರೆ ಅಂತ ಕೇಳ್ಬೋದೇ? ಇನ್ನೆಲ್ಗೆ ರಾಜ್ಕುಮಾರಿನ ಕರ್ಕೊಂಬರೋಕೆ. ಈಗೇನು ಮಾಡ್ದ ಸಾರ್, ನಿಮ್ಮ ಮಗಳು ಕೆಲಸ ಹೋಯ್ತಲ್ಲ. ಅಶೇಷೋ ರೀ, ಏ ಸುಶಿ ಗಾಬರಿ ಬೀಳ್ಬಿಡ್ವೆ, ನಾನು ಮಾತಾಡ್ತೀನಿ, ಹಾಗೇನು ಆಗಲ್ಲ. ಸಾಹೇಬ್ರೇ, ನಮ್ಮ ಮಗಳು ಭಾಳ ಚಿಕ್ಕವಳಿದ್ದಾಗಿಂದ ಟೀಚರ್ ಆಗಬೇಕು ಅಂತ ಕನ್ಸು ಕಾಣ್ತಾ ಇದ್ದಳು. ಇವಾಗ ಟೀಚರ್ ಆಗಿದ್ದಾಳೆ, ಕೆಲಸ ಹೋಗದೇ ಇರೋಂಗೆ ಬೇರೆ ದಾರಿನೇ ಇಲ್ವಾ? ಐತೆ, ಇದಕ್ಕೆ ಒಂದೇ ಒಂದು ದಾರಿ ಐತೆ. ಏನದು? ನಿಮ್ಮ ಮಗಳನ್ನ ನಮ್ಮ ಮನೆ ಕಳಿಸ್ಬಿಡಿ. ಏನಂದ್ರೆ? ಹ್ಞೂ, ನಿಮ್ಮ ಮಗಳನ್ನ ನಮ್ಮ ಮನೆ ಕಳಿಸ್ಬಿಡಿ. ಎದೇಳ್ರಿ ಮೇಲೆ, ಹೇಳ್ರಿ ಮೇಲೆ. ಮಾವ ಮಾವ ಅಂತ ಬೇರೆ ಅಂತೀಯ, ನಡಿ. ಅಯ್ಯೋ ಮಾವ ಮಾವ, ನಾನು ರಾಮ. ಅಯ್ಯೋ ಅಳಿ ಅಂದ್ರೆ ಸೂಪರ್ ಆಗಿ ಕಾಣ್ತಾ ಇದ್ದೀರಾ. ಅದು ಜಾನಕಿ ಅವ್ರಿಗೆ ಈ ಥರ ಬಟ್ಟೆ ಹಾಕೊಂಡ್ರೆ ಇಷ್ಟ ಆಗಿದೆ ಅಂತ ಹಾಕೊಂಡೆ. ಅಲ್ಲಿ ಅಂದರೆ ಈ ಡ್ರೆಸ್ಸಲ್ಲಿ ಬೊಂಬಾಟ ಕಾಣಿಸ್ತಿದ್ದೀರ. ಅಪ್ಪ, ಇವ್ರು ಯಾಕೆ ಇಲ್ಲಿ ಬಂದಿದ್ದಾರೆ? ಇವ್ರನ್ನ ಹೋಗಕ್ಕೆ ಹೇಳಿ. ಮಾವ, ನಾನೇ ಸುಮ್ಕೆ ಬಂದಿಲ್ಲ, ಈ ಸ್ಕೂಲಿಂದ ಲೆಟ್ರ್ ಬಂದೈತೆ, ಅದ ಕೊಟ್ಟೋಗುಮ ಅಂತ ಬಂದಿದೆ. ಹಂಗಂತ ಹೇಳಿ ಮಾವ. ನನಗೆ ಲೆಟ್ರ್ ಏನು ಬೇಡ, ಅವನು ಈಗಾಗಲೇ ಫೋನ್ ಮಾಡಿದಾಳೆ, ನಾನು ಸ್ಕೂಲ್ಗೆ ಹೊರಡ್ತಾ ಇದ್ದೀನಿ. ಅಪ್ಪ ನನ್ನ ಡ್ರಾಪ್ ಮಾಡಿ. ಮಾವ, ಆವಾಗಲೇ ನಿಮ್ಗೇನೋ ಮೈ ಒಂಥರ ಆಯ್ತಾ ಐತೆ ಅಂತ ಹೇಳಿದ್ರಿ ಅಲ್ವಾ? ಅಪ್ಪ ನಿಮ್ಗಾಗಲ್ಲ ಅಂದ್ರೆ ಹೇಳಿ, ನಾನು ನಡ್ಕೊಂಡೆ ಹೋಗ್ತೀನಿ. ಅಯ್ಯೋ ಬಾರಮ್ಮ, ನಾನು ಡ್ರಾಪ್ ಮಾಡ್ತೀನಿ, ನಡಿ ನಡಿ. ಅಮ್ಮ ನನ್ನ ಬ್ಯಾಗ್ ತಂದು ಕೊಡ್ತೀನಿ. ಅಲ್ಲ ನನಗೆ ಹೇಳೋದು ಸಿಕ್ಕಿ ತಗೊಮ್ಮ, ಇರು ಒಂದು ನಿಮಿಷ, ಬಾಕ್ಸ್ ತಂದು ಬಿಡ್ತೀನಿ. ಇಲ್ಲ ಅಮ್ಮ ಬೇಡ, ಇವತ್ತು ಹಾಫ್ ಡೇ, ಊಟಕ್ಕೆ ಮನೆಗೆ ಬರ್ತೀನಿ. ಹ್ಞೂ ಅತ್ತೆ, ನಾನು ಹೋಗ್ಬತ್ತೀನಿ. ಹ್ಞೂ ಬಾಯ್. ಯಾಕೆ ನಿಧಾನ ಗಾಡಿ ಓಡಿಸ್ತೀರಾ? ನಾನು ಎಷ್ಟು ಜೋರಾಗಿ ಓಡಿಸಿದ್ರು ಅದು ಬುಲೆಟ್ ಕಣಮ್ಮ. ಮಾವ
ಕರೆಕ್ಟಾಗಿ ಹೇಳಿದ್ರಿ ನೋಡಿ, ಅಲ್ಲ ನನ್ನ ಜೊತೆನೇ ಬಂದಿದ್ರೆ ಬರ್ನೆ ಬಿಡ್ತಿದ್ದೆ. ಆಯ್ತು ನೀವು ಹೋಗಿ, ನಂಗೆ ಸ್ಕೂಲಿಗೆ ಟೈಮ್ ಆಯ್ತು. ಬಾಯ್ ಜಾನು. ಬಾಯಪ್ಪ. ಮಾವ ಆಶೀರ್ವಾದ ಮಾಡಿ, ಎಲ್ಲ ಒಳ್ಳೇದಾಗುತ್ತೆ ಅಳಿಯಂದ್ರೆ. ಹೋಗಿ ಹೋಗಿ. ಸರಿ. ಅಲ್ಲಿ ನಿಂತ್ಕೊಂಡು ಎನಕಿಸಿದ್ಯಾ ಅಕ್ಕ? ನಾನು ಬಿದ್ದೋಗ್ಬಿಟ್ನಲ್ಲ ಅಕ್ಕ, ಹುಚ್ಚಿಗೆ ಚಿಡಿತೇನೆ ನಿನ್ಗೆ. ಹಾ ಕೇಳೆ ಮೇಲೆ ಅಪ್ಪ. ಹ್ಞೂ ಅಕ್ಕ, ಒಂಥರ ಹಂಗೆ ಆಗೈತೆ. ರಾಮ್ ಅಲ್ಲ ರಾಮಣ್ಣ ದಿಢೀರಂತ ಈ ಪಾಟಿ ಬದಲಾಗ್ಬಿಟ್ನವಲ್ಲ ಅಕ್ಕ ಅವ್ರೆ. ಯೋವಿ ಅವ್ವಿ, ನನ್ನ ಕಣ್ಣೇ ನಂಗೆ ನಂಬಕ್ಕಾಯ್ತಿಲ್ಲ. ಸಾಕು ಬಾಯಿ ಮುಚ್ಚೆ. ಆ ಕೋಣನ ಕೊಂಬಿಗೆ ಬಣ್ಣ ಬಳಿದು ಬಾಲಕ್ಕೆ ರಿಬ್ಬನ್ ಕಟ್ಟಿದ ತಕ್ಷಣ ಕೋಣ ಏನು ಬದಲಾಗಲ್ಲ. ಕೋಣ ಯಾವತ್ತಿದ್ರು ಕೋಣನೇ. ಬದಲಾಕಕ್ಕಿಲ್ಲ ಒಪ್ಕೋತೀನಿ, ಆದರೆ ಕೋಣ ಬಣ್ಣ ಬಳ್ಕೊಳ್ಳೋ ಅಷ್ಟು ಬುದ್ಧಿ ಬಂದೈತಲ್ಲ, ಅದಕ್ಕೇನಂತೀರಾ ಅಕ್ಕ? ಅವನಿಗೆ ಬುದ್ಧಿ ಇರೋದೇ ಅಷ್ಟು ಕಣೆ. ಈ ಥರ ರೆಡಿಯಾಗಿ ಹೋಗಿದ ತಕ್ಷಣ ಆ ಟೀಚರ್ ವಾಪಸ್ ಬಂದ್ಬಿಡ್ತಾಳೆ ಅಂತ ಅನ್ಕೊಂಡಿದ್ದಾನೆ. ದಡ್ಡ ಅಂದ್ರೆ ಆ ಟೀಚರ್ ಬರಕ್ಕಿಲ್ಲ ಅಂತೀರಾ ಅಕ್ಕ? ಅವಳನ್ನೇ ನೀನ್ ಅನ್ಕೊಂಡಿದ್ದೇನೆ ದಡ್ಡಿ. ತಿನ್ನೋಕೆ ಅನ್ನ ಇಲ್ಲದೆ ಹೋದ್ರು ಸ್ವಾಭಿಮಾನ ಮಾತ್ರ ದಂಡಿಯಾಗೇ ಇದೆ. ಅವಳು ಮಾತ್ರ ವಾಪಸ್ ಬರಲ್ಲ. ಅಕಸ್ಮಾತ್ ಅವಳು. ಏನೇ ಅಕಸ್ಮಾತ್? ಕುಡಿಯಕ್ಕ ಏನು ಇಲ್ಲ. ಬಾಯ್ ಬಂದಿದ್ದಾಯ್ತಲ್ಲ, ಏನು ತಪ್ಪೊಗಳು? ಅಲ್ಲ ಅಕ್ಕ, ಅಕಸ್ಮಾತ್ ರಾಮಣ್ಣ ಅವಳು ತವ ಹೋಗಿ ನಾನು ಓದಕ್ಕೆ ಒಪ್ಕೋತೀನಿ ಅಂತ ಹೇಳ್ಬಿಟ್ರೆ. ಏನಕ್ಕ? ಇಲ್ಲ ಇಲ್ಲ, ಆ ಕೋಣ ಹಾಗೆ ಮಾಡಲ್ಲ. ಅವನ ಮೂಗ್ದಾರ ಇನ್ನೂ ನನ್ನ ಕೈಯಲ್ಲೇ ಬಿಗಿಯಾಗಿದೆ. ಜಾನಕಿ ಮೇಡಮ್ನವರು, ಆಗಲೇ ಬಂದ್ಬಿಟ್ಟಿದ್ದೀರಾ? ಅಲ್ಲ, ಪರೀಕ್ಷೆ ಎಲ್ಲ ಮುಗಿದು ಆರಾಮಾಗಿ ಮುಂದಿನ ವರ್ಷ ಬರ್ಬೋದಿತ್ತಲ್ವಾ? ಯಾಕೆ ಸರ್, ಮಕ್ಕಳು ಎಕ್ಸಾಮ್ ಬರೆದಿಲ್ಲ ಅಂತಂದರೆ ಮುಂದಿನ ವರ್ಷಕ್ಕೆ ಹಾಗೆ ಪಾಸ್ ಮಾಡ್ತೀರಾ? ಅದು ಹಂಗಲ್ಲ. ನೀವು ಮಾತಾಡ್ಕೊಳ್ಳಿ, ನಂಗೆ ಹೊಸ ಕೆಲಸ ಐತೆ. ಜಾನು ವೆಲ್ಕಮ್ ಬ್ಯಾಕ್. ಜಾನು ಥ್ಯಾಂಕ್ಸ್. ಜಾನು ಅಂತೂ ಎಕ್ಸಾಮ್ಗೂ ಮುಂಚೆನೇ ಬಂದಿಯಲ್ಲ. ಹ್ಞೂ, ರಿವಿಷನ್ ಶುರು ಮಾಡಬೇಕು. ಮಾಡೋಣ. ಯಾರು ಅಪ್ಪ ಬಂದು ಡ್ರಾಪ್ ಮಾಡಿದ್ರಾ? ಹ್ಞೂ. ಯಾಕೆ ರಾಮಣ್ಣ ಬರಲಿಲ್ವಾ? ಏನನು ಗೊತ್ತಿದ್ದು ಕೇಳ್ತಿದ್ಯಾ? ಹೇಗೆ ಏನು ಗೊತ್ತಿದ್ದು, ಏನಾಯಿತು? ಅತ್ತಿಗೆ ನೀನು ಕೇಳಬೇಡಿ, ನನಗೆ ಕಲೆ ಕೆಳಿಸಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೆ. ನಿಮಗೆ ಕಲಿಯೋದಕ್ಕೆ ಇಷ್ಟ ಇಲ್ಲ ಅಂದಮೇಲೆ ನನಗೂ ಈ ಮನೆ ಇರೋದಕ್ಕೆ ಇಷ್ಟ ಇಲ್ಲ. ಜಾನು ಹೀಗೆ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ. ರಾಮಣ್ಣಂಗೆ ಇಂಟ್ರೆಸ್ಟ್ ಇಲ್ಲ ಅಂದಮೇಲೂ ಯಾಕೆ ಫೋರ್ಸ್ ಮಾಡ್ತೀಯ? ಇಂಟ್ರೆಸ್ಟ್ ಇಲ್ಲ ಅಂತ ಹಾಗೆ ಬಿಟ್ಬಿಡು ಅಂತೀಯಾನು? ಜೀವನ ಪೂರ್ತಿ ಅವ್ರು ಹಾಗೆ ಇದ್ಬಿಡ್ತಾರಷ್ಟೆ. ನನಗೋಸ್ಕರ ಅವ್ರು ಇಷ್ಟು ಬದಲಾಗಿಲ್ಲ ಅಂದಮೇಲೆ ನಾನ್ಯಾಕೆ ಅವ್ರ ಹತ್ರ ಮಾತಾಡಬೇಕು? ಆದರೂ ಜಾನು. ಆದರೂ ಏನು, ದಿನ ಅಪ್ಪ ಬಂದು ಡ್ರಾಪ್ ಮಾಡ್ತಾರೆ ಅಷ್ಟೇ ತಾನೆ. ಪರವಾಗಿಲ್ಲ ಬಿಡು, ನಡಿ, ಕ್ಲಾಸ್ ಟೈಮ್ ಆಯಿತು.
ಅಲ್ವಾ. ಓ ಮೈ ಗಾಡ್, ನೀನ್ ಯಾಕೆ ಹೀಗಾಡ್ತಿದ್ಯಾ? ಏ ಜಾನು, ನಿಂಗೋಸ್ಕರ ಅಷ್ಟೊಂದು ಬದಲಾಗಿ ಬಂದಿದ್ದಾರೆ, ಒಳ್ಳೆ ಹೀರೋ ತರ ಕಾಣ್ತಿದ್ದಾರೆ ಕಣೆ. ನಿಜವಾಗ್ಲೂ ಹೀರೋನೇ ಕಣೆ. ಆಯ್ತು ಸಾಕು ಬಾ, ಕ್ಲಾಸ್ ಟೈಮ್ ಆಯ್ತು. ನೀವು ಹಬ್ಬಕ್ಕೆ ಒಂದೆರಡು ದಿನ ರಜೆ ತಗೊಳ್ಳಿ, ಆಮೇಲೆ ನಾನು ಹೊರಡುವಾಗ ಹೇಳ್ತೀನಿ, ಅವಾಗ ಬಂದ್ರೆ ಸಾಕು. ಸರಿ ಸಾಹೇಬ್, ಬರ್ತೀನಿ. ಬನ್ನಿ ಸಾಹೇಬ್. ಹಾಂ, ಓಹ್ ನಂದಿತಾ ಮಾವ, ಓ ಒಳ್ಳೇದಾಗಲ್ಲ, ಒಳ್ಳೇದು. ಚಂದ್ರಿ ಹೋಗಿ ನೀರು ತಗೊಂಡು ಬರೆ. ಏನ್ ಮಾವ, ಬರ್ತದೀನಿ ಅಂತ ಒಂದ್ ಮಾತು ಹೇಳಿಲ್ಲ? ಓ ಕಣಮ್ಮ, ಒಂಥರ ಸಸ್ಪೆನ್ಸ್ ಆಗಿ ಇರ್ಲಿ ಅಂತ. ನಾಳೆ ಹಬ್ಬ ಅಲ್ವಾ, ಹೊಸ ವರ್ಷಕ್ಕೆ ಮನೇಲಿಲ್ಲ ಅಂದ್ರೆ ಹೇಗೆ ಸಾಹೇಬ್ರೆ? ಈ ಕಿತ್ತ ಹಬ್ಬಕ್ಕೆ ಇರಲ್ವೇನೋ ಅಂತ ಶಾನೆ ಚಿಂತೆ ಆಗಿತ್ತು. ಎಲ್ಲ ಸರಿ ಸಾರ್ದಕ್ಕ, ಆದ್ರೆ ನನ್ನ ಹಿರಿ ಸೊಸೆನೆ ಮನೇಲಿಲ್ವಲ್ಲ. ಜಾನಕಿ ಇಲ್ಲದೆ ಇಡೀ ಮನೇನೆ ಒಂಥರ ಕಳೆ ಕಳ್ಕೊಂಡಂಗೆ ಕಾಣ್ತಾ ಇದೆ. ಬಡ್ಡೆ ತವ ಸುಮ್ ಹೋಗ್ರಲ್ಲ, ನನ್ ಕಷ್ಟ ನಂಗಾಗೈತೆ, ನೀವ್ ಒಳ್ಳೆ. ಯಾಕ್ರ ನಗ್ತಾ ಇದ್ದೀರಾ? ಅಲ್ಲ, ಆಚೆಗಡೆ ಏಟೆ ಪೇಂಟ್ ಹೊಡ್ಕೊಂಡು ಅಲಂಕಾರ ಮಾಡ್ಕೊಂಡ್ರು, ಗರ್ಭದ ಗುಡಿ ದೇವ್ರು ಬದ್ಲಾಗಿಲ್ಲ ರಮಣ. ಏಯ್, ನಿಮ್ಗೆಲ್ಲ ಕ್ಲಾಸ್ ಇಲ್ವೇನ್ರು? ನಡೀರಿ. ರಾಮಣ್ಣ ಡ್ರೆಸ್ ಸೂಪರು. ಸರಿ, ನಮ್ಮ ಪೈಲ್ವಾನ ಎಲ್ಲಿ ಹೋಗವನೆ? ಹೊರ್ಗಡೆ ಹೋಗವನೆ ಸಾಹೇಬ್ರೆ. ಹೌದಾ? ಇರಿ, ನಾನೇ ಫೋನ್ ಮಾಡಿ ವಿಚಾರಿಸ್ತೀನಿ ಎಲ್ಲಿ ಹೋಗವನೆ ಅಂತ. ಅಮರ, ನನ್ನ ಮೇಲಿರೋ ಕೋಪನ ಮಕ್ಕಳ ಮೇಲೆ ಯಾಕೆ ತೋರಿಸಿದಿರಿ? ಅವ್ರ ಮೇಲೆ ಬೇಡ, ನಿಮ್ಮ ಮೇಲೆ ತೋರಿಸ್ಲಾ? ಯಾಕಿಲ್ಲಿ ಬಂದಿದ್ದೀರಾ? ನಿಮ್ಮನ್ನ ನೋಡೋಕೆ. ನನಗೀಗ ಕೆಲಸ ಇದೆ. ನಮ್ಮರ ಅದು ನಮ್ಮರ ಒಂದು ನಿಮಿಷ, ಅಪ್ಪಯ್ಯ ಫೋನ್ ಮಾಡ್ತಾವ್ರೆ. ಹಲೋ ಅಪ್ಪಯ್ಯ. ರಾಮ,
ಎಲ್ಲಿದ್ಯಲ್ಲ? ನಾನು ಅಪ್ಪಯ್ಯ ಇಲ್ಲೇ ಸ್ಕೂಲ್ ತಗ ಬಂದಿದ್ದೆ. ಸ್ಕೂಲ್ ತಾವ? ಯಾರು ಜಾನಕಿ ಅವಳೇನ್ಲ? ಹ್ಞೂ ಅಪ್ಪಯ್ಯ. ಎಲ್ಲಿ ವಸಿ? ನನ್ನ ಸೊಸೆಗೆ ಫೋನ್ ಕೊಡು. ಹ್ಞೂ ಅಪ್ಪಯ್ಯ. ಇದಲ್ಲ ಬಿಟ್ರು. ಅಯ್ಯೋ ಅಪ್ಪಯ್ಯ, ಮತ್ತೆ ಅವ್ರಿಗೇನೋ ವಸಿ ಕೆಲಸ ಐತೆ ಅಂದ್ಬಿಟ್ಟು ಅವರು ಹೊಂಟೋದ್ರು. ಹೌದಾ? ಸರಿ, ನಾನು ಮನೆಗೆ ಬಂದೀನಿ, ನಿನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಬಿರ್ನೆ ಮನೆಗೆ ಬಾ. ಹ್ಞೂ ಸರಿ ಅಪ್ಪಯ್ಯ. ಮಾವ, ಜಾನಕಿ ಅವ್ರು ಮಾತಾಡಿದ್ರ? ಇಲ್ಲಮ್ಮ, ಅದೇನೋ ಕೆಲಸ ಅಂತ ಹಾಗೆ ಹೋಗ್ಬಿಟ್ಲಂತೆ. ಬರ್ತಾ ಬರ್ತಾ ಜಾನಕಿ ಅವ್ರದ್ದು ಹಠ ಯಾಕೋ ಜಾಸ್ತಿ ಆಯಿತು. ಅಲ್ಲ ಮಾವ, ನಿಮ್ಮ ಹತ್ರ ಮಾತಾಡೋಷ್ಟು ಟೈಮ್ ಇಲ್ವಾ ಅವ್ರಿಗೆ? ಸ್ಯಾನೆ ದಿನ ಆದ್ಮೇಕೆ ಇಸ್ಕೂಲ್ ತಕ್ಕ ಹೋಗೋವ್ರೆ, ಏನಾನ ಕೆಲಸ ಇರ್ಬೋದು. ಆದರೂ ಶಾರದಕ್ಕ ಹೋಗ್ಲಿ ಬಿಡಿ, ನಾಳೆ ಹಬ್ಬ, ದೇವಸ್ಥಾನಕ್ಕೆ ಹೋಗ್ಬೇಕು. ರಾಮ ಬಂದ್ಮೇಲೆ ಅದ್ರ ಬಗ್ಗೆ ಮಾತಾಡೋಣ, ನಾನು ರೂಮಲ್ಲಿ ಇರ್ತೀನಿ. ಮಾವ ಬರ್ತಾ ಬರ್ತಾ ಈ ಮುದ್ಕಿದ್ ಯಾಕೋ ಜಾಸ್ತಿ ಆಯ್ತು ಕಣೆ. ನೀವು ಅನ್ನೇ ಅಕ್ಕ, ಏನಾನ ಬೆರೆಸ್ಕೊಟ್ಬಿಡ್ತೀನಿ ಆ ಮುದ್ಕಿಗೆ. ಸಾಕು, ಸುಮ್ಮನೆ ಇರೆ ಕಂಡಿದ್ದೆ. ಬಿಟ್ಟವ್ರೆ ಅಪ್ಪಯ್ಯ, ಜಾನಕಿ ಅವ್ರಿಗೆ ಇಷ್ಟ ಅಂತ ಹಾಕಂಡೆ. ಬರೀ ಬಟ್ಟೆ ಬದಲಾಯಿಸಿದ್ರೆ ಸಾಕೇನಿಲ್ಲ, ನನ್ನ ಸೊಸೆ ನಿನ್ನ ಬದುಕನ್ನೇ ಬದಲಾಯಿಸ್ಬೇಕು ಅಂತವಳೆ. ನೀನ್ ನೋಡಿದ್ರೆ ಅವಳು ಮಾತೆ ಕೇಳಕ್ಕಿಲ್ಲ ಅಂತೀಯ, ಯಾಕಲ ಹಿಂಗ್ ಮಾಡ್ತೀಯ? ಈ ಕಲಿತೀವ್ನಿ ಅಪ್ಪಯ್ಯ. ಏ, ಕಲಿಯೋದು ಅಂದ್ರೆ ಅಟ್ ಮಾತ್ರ ಅಲ್ಲಕ್ಕಲ್ಲ. ಬಿಡಿ ಅಪ್ಪಯ್ಯೋ, ಜಾನಕಿ ಅವರು ವಾಪಸ್ ಮನೆಗೆ ಬರ್ತಾರಲ್ಲ, ಅವಾಗ ನಾನು ಸಮಾಧಾನ ಮಾಡ್ತೀನಿ. ಹಲೋ, ಹಾ, ಆ ಪ್ರಾಜೆಕ್ಟ್ ಆಗಲ್ಲ ಅಂತ ನನ್ನ ಸೆಕ್ರೆಟರಿ ಕೈಲಿ ಹೇಳಿ ಕಳಿಸಿದ್ನಲ್ಲ. ಏ, ಅಲ್ಲಿ ಸ್ಕೂಲ್ ಕಟ್ಟಕ್ ಆಗಲ್ಲ, ಮಕ್ಕಳ ಜೀವದ ಪ್ರಶ್ನೆ ಅದು. ಏನ ದುಡ್ಡ ಯಾವಾಗ ಇರ್ಬೇಕು ನಿಮ್ ದುಡ್ಡು? ನನಗೆ ಸರ್ಕಾರ ಸಂಬಳ ಕೊಡುತ್ತೆ, ಇದೇ ಫೈನಲ್ ವಾರ್ನಿಂಗ್. ಆ ಪ್ರಾಜೆಕ್ಟ್ ಆಗಲ್ಲ, ಇನ್ನೊಂದ್ಸಲ ಈ ವಿಷಯಕ್ಕೆ ಫೋನ್ ಮಾಡಬೇಡಿ ನೀವು. ಯಾರಪ್ಪಯ್ಯ ಅವ್ರು? ಬುಡ್ಲ, ಇವೆಲ್ಲ ಇದ್ದದ್ದೇ ಇವಾಗ ನೀ ಹೇಳು, ನನ್ನ ಸೊಸೆನ ಯಾವಾಗ ಕರ್ಕೊಂಬತ್ತೀಯ? ಸಾಹೇಬ್ರೆ, ರಾಮ ಹಿಂಗೆ ಎಸ್ಕೊಂಡಿರ್ತೀರಾ? ಬನ್ನಿ, ಊಟ ಮಾಡಿಕೊಂಡು ಮಾತಾಡೋರಂತೆ. ಓ ಓ ಅಪ್ಪಯ್ಯ, ಮೊದಲು ಊಟ ಮಾಡಮ್ಮ, ಆಮ್ಯಾಕೆ ಮಾತಾಡಮ್ಮ, ಬನ್ನಿ. ಅವ್ನು ಸುಮ್ಮ ಸುಮ್ಮನೆ ಮಾತು ಬದಲಾಯಿಸ್ತವನೆ, ನೀವು ಬೇರೆ ಬಂದು ಕರೆದು ಬಿಟ್ರಿ. ಸರಿ ಹೋಯ್ತು, ನಡೀರಿ. ಓ ಬರಲ್ಲ. ಸುಶಿ, ಬೇಗ ಊಟ ಬಡಿಸೆ. ಏನೇ ಮಾಡಿಗೆ? ಮಾಮೂಲಿ ಅನ್ನ ಸಾರು. ಏನಾದ್ರೂ ಸ್ಪೆಷಲ್ ಮಾಡತ್ತಾನೆ? ಇದೇನು ದೊಡ್ಡ ಮನೆ ಅಲ್ಲ ಕಣೆ, ದಿನ ಸ್ಪೆಷಲ್ ಮಾಡಿ ಬಡಿಸೋದಕ್ಕೆ. ಏ ಮಗಳನ್ನ ಯಾಕೆ ಗದರ್ತೀಯ ಪಾಪ? ಮತ್ತಿನೇನ್ರಿ ಮಾಡಲಿ, ನಾಳೆ ಯುಗಾದಿ ಹಬ್ಬ, ದೊಡ್ಡ ಮನೆ ಸೊಸೆ ಆಗಿ ಅಲ್ಲಿರೋದು ಬಿಟ್ಟು ಇಲ್ಲಿ ಬಂದು ಕೂತಿದ್ದಾಳೆ. ನಮಗಾದರೂ ಬುದ್ಧಿ ಬೇಡವಾ? ಇವಳಿಗೆ ಬೈದು ಬುದ್ಧಿ ಹೇಳಿ ಕಳಿಸೋದು ಬಿಟ್ಟು ನಾವು ಸುಮ್ಮನೆ ಇದ್ದೀವಿ. ಅಲ್ಲಿ ಸಾಹೇಬರು ಏನು ಅನ್ಕೊಳ್ಳಲ್ಲ,